ಕಾನೂನು ಪ್ರಕಾರ ಜೀವನ ಮಾಡಿದ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಕಾನೂನನ್ನು ಬಿಟ್ಟು ಅದರ ವಿರುದ್ಧವಾಗಿ ಜೀವನ ಮಾಡಲಿಕ್ಕೆ ಹೋದಾಗ ಅನೇಕ ಸಮಸ್ಯೆಗಳು ಒಂದಕ್ಕೊಂದು ಉದ್ಭವ ಆಗ್ತಾ ಹೋಗ್ತವೆ ಅನ್ನುವಂಥ ವಿಷಯಗಳನ್ನು, ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ವಂದನೆಗಳು, ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ಕ್ವಶನ್ ಇದೆ. ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಬಹಳ ತೊಂದರೆ ಕೊಟ್ಟರೆ ನಾವು ಏನು ಮಾಡಬೇಕು, ಈ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಏನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ಕ್ವಶನ್ ಮಾಡಿದೆ. ಅಂದ್ರೆ ಇದು ಡೊಮೆಸ್ಟಿಕ್ ವೈಲೆನ್ಸ್ ಪ್ರಕಾರ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಈ ಕ್ವಶನ್ ಬರ್ತದೆ. ಈ ಮನೆಯಲ್ಲಿ ಒಬ್ಬ ಮಹಿಳೆಗೆ ಅವರ ಮನೆಯವರು ಅವಳನ್ನ ಹಿಂಸೆ ಒಳಗಡಿಸೋದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನಾದ್ರೂ ಹಿಂಸೆ ಒಳಪಡಿಸಿದಾಗ ಅವರು ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಈ ವಿಚಾರವಾಗಿ ನೀವಾಗಲಿ ಹೋಗಿ ಮತ್ತೆ ಶಿಶು ಅಭಿವೃದ್ಧಿ ಇಲಾಖೆ ಅಂತ ಇರ್ತದೆ, ಅಲ್ಲಿ ಸಿಡಿಪೋ ಆಫೀಸ್ ಅಲ್ಲಿಗೆ ಅರ್ಜಿ ಕೊಡಿಸ್ಬೋದು. ಮತ್ತು ನೀವು ಹೋಗಿ ಹೇಳಬಹುದು ಹಿಂಗೆ ಇಂಥ ಮನೆಯಲ್ಲಿ ಇಂಥ ದೌರ್ಜನ್ಯ ನಡೀತದೆ, ನೀವು ಅವ್ರ ವಿರುದ್ಧ ಏನಾದ್ರು ಕ್ರಮ ಕೈಗೊಳ್ಳಿ ಅನ್ನೋ ವಿಚಾರನೂ ಹೇಳ್ಬೋದು. ಈ ರೀತಿನೂ ನೀವು ಅವ್ರ ವಿರುದ್ಧ ಮತ್ತೆ ಅದೇ ರೀತಿ ಮತ್ತೆ ಅಂತಂದೇಳಿ ಒಂದು ಆಸ್ಪತ್ರೆಯಲ್ಲಿ ಒಂದು ಉಚಿತವಾಗಿ ನಿಮಗೆ ಏನಾರ ಮಹಿಳೆಯರಿಗೆ ತೊಂದರೆ ಒಳಪಟ್ಟರೆ ಅವರು ಅಲ್ಲಿ ಗಳತಿ ಕೇಂದ್ರದಲ್ಲಿ ಹೋಗಿ ಈ ವಿಚಾರದ ಸಂಬಂಧಪಟ್ಟಂತೆ ಅಲ್ಲಿ ಆಸ್ಪತ್ರೆಯಲ್ಲಿ ಈ ರೀತಿ ಕಂಪ್ಲೇಂಟ್ನ ಕೊಡ್ಬೋದು. ಮತ್ತು ಅಲ್ಲಿ ಉಚಿತವಾಗಿ ಎಲ್ಲ ನೀವು ಅವರಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅಲ್ಲಿ ಒಬ್ಬ ಪೊಲೀಸ್ನರು ಇರ್ತಾರೆ, ಮಹಿಳೆಯರಿಗೆ ಆದಂಥ ದೌರ್ಜನ್ಯನ ತಡೆಗಟ್ಟಕ್ಕೋಸ್ಕರ ಒಬ್ಬ ಮಹಿಳಾ ಪೇದೆ ಇರ್ತಾರೆ, ಅಲ್ಲಿ ನಮ್ಮ ತಾವು ಕಂಪ್ಲೇಂಟ್ ಕೊಡಿಸ್ಬೋದು ಅನ್ನೋ ವಿಚಾರ. ವಂದನಾರ್ಪಣೆ. ರಾಷ್ಟ್ರಗೀತೆಯೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದಿದ್ಕೋಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಶಾಲೆ, ಊರು, ಗ್ರಾಮ ಪಂಚಾಯತಿ ಪರವಾಗಿ ಒಂದೇ ಸಾಲದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು, ಅಭಿನಂದನೆಗಳು. ನೋಡಿ ಮಕ್ಕಳು, ಈ ಬಸ್ ಏನಿದೆ ಅಲ್ಲಿ ಸಂಚಾರಿ ನ್ಯಾಯಾಲಯ, ಅದರೊಳಗಡೆ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವು ಕೋರ್ಟಿಗೆ ಸಂಬಂಧಪಟ್ಟಂತಹ ಕೆಲವು ಕಾರ್ಯಕ್ರಮವನ್ನ ನಿಮ್ಮ ಮನೆಯಲ್ಲಿಯೇ ಕೂತು ಮೊಬೈಲ್ ಅಲ್ಲಿ ನೀವು ನೋಡ್ಬೋದು. ನೋಡಿ ಈ ಒಂದು ಕಾರ್ಯಕ್ರಮ ನಾಳೆ ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು. ನಾಳೆ ಪ್ರಸಾರ ಆಗುತ್ತೆ, ದಯವಿಟ್ಟು ಅದನ್ನ ನೋಡ್ಬೇಕು.